ಮೋದಿ ಯಾರು ತೊಂದರೆ ತಪ್ಪದಲ್ಲ, ಮೋದಿಯೇ ಸಾವಧಿ ಗಂಡುಗಳು. ಒಬ್ಬ ಬೇಗ ಮನೆ ಬರ್ತಿಲ್ಲ ಅಂದು ಬದಿ ಮಾಡ್ರಮ್ಮ, ಈಗ ಮನೆಗೆ ಬರ್ತಿಲ್ಲ ಅವ, ಆಗಳಿಗೆ ತಡಾರು ಬರ್ತಿಲ್ಲ ಅವನಿಗೆ ಮದಿ ಮಾಡಕ್ ಮಾರೆ, ಅವ ಬೇಗ ಬರ್ತಿಲ್ಲ ಅಂದ್ರೆ ಮೋದಿ ಯಾರ ಮೇಲೆ ಮನೆ ಬಪ್ಪದೆ ಕೈದವ. ಮೋದಿಗಿಂತ ಮುಂಚೆ ನನ್ನ ಮಗ ಬೀಡ್ದ ಅಂಗಡಿ ಮಾಡ್ಕೊಂಡಿದ್ದ, ಮೋದಿ ಯಾರ ಮೇಲೆ, ಮೋದಿ ಯಾರ ಮೇಲೆ ಬೇಜಾರು ಮಾಡ್ಕೊಂಡಿದ್ದ ಮನೆಗಿದ್ದ. ಯಾಕಂದರೆ ಸಂಸಾರ ಅನ್ನೋದು ಹಾಗೆ, ನಾವು ಮಾಡಬೇಡ ಅಂತದನ್ನು ಯಾವತ್ತೂ ಮಾಡೋಕ್ಕಾಗವರೇ. ಸಂಸಾರ ಅನ್ನೋದು ಅನ್ಯೋನ್ಯವಾಗಿದ್ದರೆ ಮಾತ್ರ ಅದನ್ನು ಮಾತಾಡೋಕ್ಕಿದ್ದಿತ್ತು. ಆದರೆ ಇಲ್ಲಿ ಈಗ ಎಲ್ಲರೂ ಅವ್ರು ಎದುರು ಹೊಲ ಬಾಯಿ ಬಿಟ್ಕೊಂಡಂಗೆ ಇರ್ತೀರಿ, ನಾಳೆ ಫೋನ್ ಮಾಡ್ತೀರಿ, ಹನ್ನೆರಡು ದಿವಸ ಹಿಂದುವೇ ತಡ ಆಯ್ತು ಏನೋ ಅಂದೇಳಿ. ಆಗ ಮಕ್ಕಳು ಕಣ್ಣು ತುಳಸಿ ಪೂಜೆ ಕೊಣಿ ನಿಮಗ, ಮಕ್ಕಳದೆಲ್ಲ ಆತೈತೆ ನಾನು ಹೆಂಗೆ ನಿಲ್ಲಿಸೋದು. ಯಾಕಂದರೆ ಈ ಒಂದು ಸಂಸಾರ ಹುವಿ ಬಂದರೆ ನಾನು ಮಕ್ಕಳನ್ನ ಯಾಕೆ ಹೇಳಿದಕ್ಕೆ ಅಂದರೆ, ಮಕ್ಕಳು ಇದೇ ರೀತಿ ಹೋದಲ್ಲಿ ಬಂದಲ್ಲಿ ಸಂತೋಷದಂಗೆ ಇರ್ಕಿವ್ರೆ, ಮಕ್ಕಳನ್ನು ಸೀರಿಯಸ್ ಆಗಿ ಬೆಳೋಕ್ಕಾಗ, ಮಕ್ಕಳಿದ್ರೆ ನಾವು ಗೌಜ್ ಗಲಾಟೆ ಮಾಡೋಕೆ ಕೊಣಿ ನಿಮಗ, ನನಗೂ ಒಂದು ಆಳದ್ದು ನಿಮಗೂ ಒಂದು ಆಳದ್ದು ಕೊಣಿ. ಯಾಕಂದರೆ ಮಕ್ಕಳನ್ನು ನಾವು ಸೀರಿಯಸ್ ಆಗಿ ಬೆಳೆಸೋಕ್ಕಾಗ, ಮಕ್ಕಳಿದ್ರೆ ಕೆಟ್ಟ ಮಾತು ಹೇಗಳಿಕ್ಕೂ ಆಡೋಕ್ಕಾಗ. ನಾವು ಯಾವುದೋ ಒಂದು ಹೇಳಿಕೆಗೆ ಒಂದು ಮನೆಗೆ ವಾತೈತಿವ್ರೆ, ಮನೆಗೆ ಒಂದು ಗಲಾಟೆ ಬಿತ್ತ ಬಗುವಂತನೇ ಗಂಡ ಹೆಣತಿ ಹುಡ್ಕಂತ್ರ ಹುಡ್ಕಂತ್ರ ಕೇಳಿದ್ರೆ, ಗಂಡ ತೆಗೆದ ಬಾಯಿಗೆ ನೀನು ನಾಯಿ ಅಂದ, ನೀನು ನಾಯಿ ಎಂಬಕ್ಕೂ ಹೆಣತಿ ನೀನು ನಾಯಿ ಅಂದಳು, ನೀನು ಮತ್ತು ಕಪ್ಪು ನಾಯಿ ಅಂದ ಇವ, ನೀನು ಬೆಳಿ ನಾಯಿ ಅಂದಳು, ನೀನು ಕಜ್ಜಿ ನಾಯಿ ಅಂದಳು, ನೀನು ಬೀದಿ ನಾಯಿ ಅಂದಳು, ನೀನು ಪ್ಯಾಟಿ ನಾಯಿ ಅಂದ. ಗಂಡ ಹೆಣತಿ ನಾಯಿ 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 ಎಂಬ ಶುರುವಾಯ್ತು. ನಾವು ಒಳಗೆ ಹಾಪತ್ತಿನ ಅವ್ರ ಮನೆ ಮಗು ಆಡ್ತಿತ್ತು, ಮಗ ನೀ ಯಾರ್ಕೊಂಡು ನಾ ನಾಯಿ ಮರಿ ಅಂತ. ಅದಕ್ಕೆ ಹೇಗಳಿಕ್ಕೂ ಮಕ್ಕಳಿದ್ರೆ ಒಳ್ಳೆ ಮಾತಾಡಿವ್ರೆ, ಒಳ್ಳೆ ಮಾತಾಡಿ. ಯಾಕಂದರೆ ನೀವು ಗಂಡ ಹೆಣತಿ ಎಲ್ಲೂ ಜಗಳ ಗಲಾಟೆ ಗೌಜನ್ನು ಹೇಗಳಿಕ್ಕೂ ಮಾಡ್ಕೊಂಡ್ಬೇಡಿ, ಅದು ಒಳ್ಳೆಯದಲ್ಲ. ಯಾಕಂದರೆ ಜಗಳ ಆದಾಗ ನಿಮ್ಮ ಹೆಣತಿ ಏನು ಮಾಡ್ತಾರೆ ಅನ್ನೋದೊಂದು ಕ್ವಶನ್ ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ರು. ಒಬ್ಬ ಹೇಳ್ದೆ ನನ್ನ ಹೆಣತಿ ಗಲಾಟಿಯಾರು ಬಾಚಣಿಗೆ ಬಿಸಾಡ್ತಾಳೆ, ಮತ್ತೊಬ್ಬ ಹೇಳ್ದೆ ನನ್ನ ಹೆಣತಿ ಗಲಾಟಿಯಾರ ಟಿ ವಿ ರಿಮೋಟ್ ಬಿಸಾಡ್ತಾಳೆ, ಮತ್ತೊಬ್ಬಳು ಹೇಳ್ದೆ ನನ್ನ ಹೆಣತಿ ಗಲಾಟಿಯಾರೆ ಮತ್ತೆಂಥದ್ದು ಬಿಸಾಡ್ತಾಳೆ. ನನ್ನ ಹತ್ರ ಕೇಳ್ರೆ ಹಂದಾಡಿಯರ ನಿಮ್ಮ ನಿಮ್ಮ ಗಲಾಟಿಯಾರು ನಿಮ್ಮ ಹೆಣತಿ ಎಂತ ಮಾಡ್ತಾರೆ, ನನ್ನ ಹೆಂಡತಿ ಏನೂ ಮಾಡೋದಿಲ್ಲ ಅಂದು ಖುಷಿಯಾಯ್ತು. ಎಂಥ ಪುಣ್ಯಸ್ತ್ರೀ ಮಾರ್ರೆ ಹೆಂಡತಿ, ಹೌದು ಹೆಂಡತಿ ಪುಣ್ಯಸ್ತ್ರಿ, ನಾನು ಪಾಪಿ. ಯಾಕೆ ಏನು ಮಾಡೋದಿಲ್ಲ ಅಂದರೆ ಏನು ಮಾಡೋದಿಲ್ಲ, ಜಗಳ ಆದ ಮೇಲೆ ವಸ್ತ್ರ ಒಗುದಿಲ್ಲ, ಅಡುಗೆ ಮಾಡುವುದಿಲ್ಲ, ಮಗಿನ ಮೀಸುವುದಿಲ್ಲ, ಕಸ ಒಡುವುದಿಲ್ಲ, ಅದಕ್ಕೆ ನಾವು ಜಗಳವೇ ಮಾಡುವುದಿಲ್ಲ. ಅದಕ್ಕಾಗಿ ಒಳ್ಳೆ ರೀತಿಯಲ್ಲಿ ಇರಬೇಕಿವ್ರೆ. ಮತ್ತು ಅವರಿಗೆ ಸನ್ಮಾನ ಆಯ್ತಲ್ಲ, ಆಗಳಿಗೆ ನಂಗೆ ಕಣ್ಣಂಗೆ ನೀರು ಬಂದು, ನಂಗೆ ಮಾಡಲೇ ಅಂದೇಳಿಯಲ್ಲ, ಅದಲ್ಲ, ನೀವಿನ್ನೊಂದು ಕುರ್ಚಿ ಒಟ್ಟು ಮಾಡಿ ಕೊಡಿ ಬಿಡಿಸೋದು ಬೇಡ, ನಾನು ಅದನ್ನು ಹೇಳೋದಲ್ಲ, ದೇವರೇಣೆ ನಂಗೆ ಕಣ್ಣಂಗೆ ನೀರು ಬಂತು. ಹಾಳಿ ತೆಗೆದ್ರೆ ಅವ್ರು ಬೈತ್ರಿ, ಬಂದಲ್ಲಿ ನೆತ್ತಿ ಮೇಲೆ ಮಳೆ ಹೊಡೆದ್ರು ಹೊಡೆದ್ರತ್ತೆ, ಚೂರು ತೆಗ್ದೆ ಬೆತ್ತಿಯತ್ತೆ ಸಾಕಿ, ಅಯ್ಯಬ್ಬಾ ಮಿಲ್ ಒಲೆಯಂಗೆ ಹೋಗಿ ಒದಗಿತ್ತು ಮಂಡಿ ತುಂಬ. ಅಲ್ಲ ನಂಗೆ ಎಂತ ಗೊತ್ತೆ, ಸನ್ಮಾನ ಮಾಡ್ತೀನಿ ಬೇಜಾರದ್ದ ಎಂತ ಮರೆ, ನಾನು ಎಂತಂದು ಮಾಡಿರಿ, ಹಾಳಿ ಹಾಯ್ಕಣಿ ತೆಗೀನಿ ಬೆಚ್ಚಿ, ನನಗೊಂದು ಗ್ಲೂಕೋಸ್ ಕೊಟ್ಟು ಮನಸ್ಸಿ ಇಲ್ಲ, ನಿಮಗೆ ಬೇಕಾದಂಗೆ ಕೈ ಕಾಲು ಹೇಳ್ಕಂತ ಹಾಯ್ಕಣಿತ್ತೆ. ಹಾಂ ಹಾಯ್ಕಮ್ಮ ಪೈಲ. ಹಾಂ ಆ ಸನ್ಮಾನದ ನಂಗೆ ಬೇಜಾರದ್ದು ಅಂತ ಕೇಳಿದ್ರೆ, ಇವತ್ತು ಇವರು ಅವರ ಧರ್ಮಪತ್ನಿಯವರು ಬರ್ರಿ ಅಂದರು, ಅವ್ರು ಬಂದರು, ನನಗೂ ಸನ್ಮಾನ ಆಪತ್ತಿನ ಹಂದಾಡಿಯವರು ಧರ್ಮಪತ್ನಿಯವರು ಬನ್ನಿ ಅಂದರು. ನಾ ಬತ್ತಲ್ಲ ನಾ ಬತ್ತಲ್ಲ, ಅವಳು ಗಟ್ಟಿ ಹೇಳಲ್ಲ, ಅವಳು ಸಭೆಯಂಗೆ ಮಾಹಿತಿ ಇಲ್ಲ ಕೇಂತಿಲ್ಲಲ್ಲ, ನಾ ಬತ್ತಲ್ಲ ನಾ ಬತ್ತಲ್ಲ ನಾ ಬತ್ತಲ್ಲ ಅನ್ನೋದು ಉಳಿದವರಿಗೆ ಎಂತ ಇತ್ತು ಗೊಯ್ತಾ, ನಾನವ್ರು ಹೆಂಡ್ತಿಯಲ್ಲ ನಾನವ್ರು ಹೆಂಡ್ತಿಯಲ್ಲ. ಅದ್ರ ನಂಗೆ ಇವರೊಬ್ರು ಕೇಮದ ಯಾರೋ ಕುತ್ತಲಿ, ಹಾಯ್ ಬೆಳಗತ್ ಬಂದು ಹೆಂಗ್ಸ್ ನಿಮ್ಮ ಹೆಂಡತಿ ಅಲ್ದ, ಹಾ ಸುಮ್ಮನೆ ಕೇಳಿ. ಈಗ ಮೊನ್ನೆ ಯಾವ ಚಾನಲ್ಗೆ ಏನೂ ಗೊತ್ತಿಲ್ಲ ನನಗೆ, ನಾವೀಗ ಆ ಚಾನಲಿನ ಹೆಸರು ಹೇಳಿ ಎಂಥಾದ್ರೂ ಕಾಮಿಡಿ ಮಾಡ್ರೆ ನನ್ನ ಮೇಲೆ ಹಿಡ್ಕೊಂತಾರೆ, ನಾಳೆ ನೀವು ಯಾರೂ ಇಲ್ಲ, ನಾಳೆಗೆ ಇಲ್ಲಿ ಯಾರೂ ಇಲ್ಲ. ಆದರೂ ಒಂದು ಧೈರ್ಯದಂಗೆ ಹೇಳಿಬಿಡ್ತೀವಿ, ಯಾಕಂದರೆ ಅವ್ರು ಮಾಡಿರಲ್ಲ ಅದಕ್ಕೆ ಹೇಳೋದು. ಜೀ ಕನ್ನಡದಂಗೆ ಅವ್ರಿಗೆ ನಾಗದೋಷ, ಒಂದಲ್ಲ ಒಂದು ನಾಗದೇವರ ಧಾರವಾಹಿ ಇಲ್ಲದೆ ಇತ್ತ ಕಾಣಿಬಿಟ್ಟ, ಒಂದಲ್ಲ ಒಂದು. ಕಲರ್ಸ್ ಕನ್ನಡದವ್ರಿಗೆ, ಕಲರ್ಸ್ ಕನ್ನಡದವರಿಗೆ ಸ್ತ್ರೀ ದೋಷ, ಒಂದು ಹೆಂಗಸರನ್ನ ಗೋಳ ಹಾಕುವುದಂದ್ರೆ ಭಗವಂತನೇ ಅಯ್ಯಯ್ಯೋ ಆ ಯಾಕಂದ್ರೆ ಯಾವ್ದಾರ ಒಂದು ದಾರ ಹಿಂಗೆ ಮೋದಿ ಆಯ್ತು ಅಂದೇ ಅನ್ಸ್ಕೊಣಿ, ಮೋದಿ ಹಂಸ್ಕೊಂಡ್ರೆ ಅಂದೇ ಅನ್ಸ್ಕೊಣಿ, ಮೋದಿ ಆತೇ ಇಲ್ಲ, ಮೋದಿ ಆತೇ ಇಲ್ಲ, ಬೈಕಿ ಮೋದಿ ಹಂಸ್ಕೊಂಡ್ರೆ ಅಂದ್ಕೊಣಿ. ಅಲ್ಲೇ ಡಾಕ್ಟ್ರಿಗೆ ಫೋನ್ ಮಾಡಿ ಅವಳಿಗೆ ಮಗು ಹೇಗೆ ಹುಟ್ಟುತ್ತದೆ ಅಂತ ನಾನು ನೋಡ್ಕೊಳ್ತೇನೆ, ಅವಳು ಹೆರುವುದೇ ಇಲ್ಲ ಆಯಿತಾ. ಎಂಗೇಜ್ಮೆಂಟ್ ಅಂತ ಮಾಡಿ, ಎಂಗೇಜ್ಮೆಂಟ್ ಒಂದೇ ಗಂಟು ಬತ್ತಲ್ಲ ಒಂದು ಹೆಣ್ಣು ಬತ್ತಲ್ಲ, ಯಾವ್ದಾರ ಹಿಂಗೆ ಮೋದಿ ಪೂರ್ತಿ ಆದದ್ದು ಎಲ್ಲೂ ಇಲ್ಲ ನಾ ಕಾಣಲಿಲ್ಲ. ಅದಕ್ಕೆ ಅದ್ರಂಗೆ ಒಂದು ಸರಿಯಾಗಿ ಮಂಗಳ ಗೌರಿ ಮೋದಿ, ಅದ್ರಂಗೆ ಆ ಪೊಲೀಸಿ ಮಂಡಿ ಸರಿ ಇದ್ದರೆ ಇವಳಿಗಿಲ್ಲ, ಇವಳಿಗಿದ್ರೆ ಪೊಲೀಸಿಗಿಲ್ಲ, ಇಬ್ಬರಿಗೂ ಮಂಡಿ ಸರಿ ಹಾಕದೊಳಗೆ ನಮ್ಮನೆಯವೆಲ್ಲ ಮನೆ ಬಿಟ್ಟು ಓಡಿಯೋತ್ವೇನೋ ನೆನಪು.
ಇದೆಲ್ಲ ಯಾವ ಚಾನೆಲ್ ಹೆಸರು ಹೇಳೋಕಾಗ ನಾನು ಯಾರದ್ದು ಹೇಳಲಿಲ್ಲ ನೀವೆಲ್ಲ ಹೇಳಿ ಅನ್ನೋದು ಕೇಳಿದಾಗ ಅವರೇ ಅಲ್ಲ ಅವ್ರನ್ನೆಲ್ಲ ಒಂದು ವಿಡಿಯೋ ಮಾಡ್ಕೊಂಡು ನಾಳೆಗೆ ಅವ್ರಾರು ಬೇಕಾಗ್ತ ನಮ್ಮ ಸಾಕ್ಷಿಗಳು ಅದಕ್ಕೆ ಈ ಬೋರ್ಡ್ ಕಲರ್ಸ್ ಕನ್ನಡ ಅನ್ನೋದಲ್ಲದೆ ನಮ್ಮನೆ ಟಿ ವಿ ಹೆಸರು ಕಲರ್ ಅಂದದ್ದು ನಾನು ಕಲರ್ ಟಿ ವಿ ಅಂದದ್ದು ನಾನು ಕೆಲವರಿಗೆಲ್ಲ ದೇವ್ರ ಕೆಲಸ ಆಪತ್ತಿನ ಮತ್ತು ಕೆಲವು ಸ್ಟೇಟಸ್ ಆಗೋದಿರುತ್ತೆ ಇವತ್ತು ನಮ್ಮ ಮನೆಯಲ್ಲಿ ಜೋಡು ಮೇಳದ ಆಟ ಇವ್ರ ಹಾಸಿಗೆ ಹೆಂಗಿದ್ರು ಅವ್ರೊಟ್ಟಿಗೆ ಅವ್ರು ಕೊಂಡಿದ್ದೀವಿ ಆತ ಸ್ಟೇಟಸ್ ಎಷ್ಟು ಬೇಕು ನಿಮಗಂತದ್ದು ಆ ಮತ್ತೆ ಒಬ್ಬ ರಾತ್ರಿ ಅವನಿಗೆ ಯಾರೋ ಮ್ಯಾಳಿ ಒತ್ತದಂಗೆ ಆಗ್ತದ ಮ್ಯಾಳಿ ಒತ್ತದಂಗೆ ಅಯ್ಯೋ ಅವ ಹೆದರ್ಕಂಬ್ದೇನು ಮ್ಯಾಳಿ ಒತ್ತದೇನು ಎಲ್ಲರೂ ಕೇಳ್ರಿ ಎಲ್ಲರೂ ಕೇಳ್ರು ಏನು ಎಲ್ಲಿ ಕೇಳ್ರು ಅವನಿಗೆ ಪರಿಹಾರ ಸಿಕ್ಕಲ್ಲ ಕಡಿಕೊಂದಿವ್ಸ ಅವನು ಕ್ವಾಣಿ ಹಂಗೆ ಒಂದು ಸಿ ಸಿ ಕ್ಯಾಮರ ಬೆಚ್ಚರು ಯಾರು ಮ್ಯಾಳಿ ಒತ್ತತ್ರ ಇವನಿಗೆ ಭೂತದ ಉಪದ್ರವ ಕಾಂಬಂದಳು ಮ್ಯಾಳಿ ಒತ್ತದ್ವಲ್ಲ ಭೂತದ ಉಪದ್ರವ ಅಲ್ಲ ಎಂಥದ್ದು ಅಲ್ಲ ಅವ ದಿವಸ ಹೆಡ್ ಫೋನ್ ಹಾಕಂಬನ್ಕಂ ನಿದ್ರಿ ಬಾಪು ಕೆಮಿ ಜಾರಿ ಅದು ಮ್ಯಾಳಿ ಸುತ್ತತ್ತ ಇಲ್ಲ ಅದು ಯಾರು ಮ್ಯಾಳಿ ಒತ್ತದಂಗೆ ಆಗ್ತದೆ ಅವನು ಈ ಹೆಡ್ ಫೋನಿನ ವ್ಯಾಪಾರ ಇದೆಲ್ಲ ಕೆಲವು ಬದಿಗೆ ಆದಿತ್ತು ನನಗೆ ರಾತ್ರಿ ಯಾರು ಮ್ಯಾಳಿ ಒತ್ತಿಡ್ದಂಗೆ ಆತ ಎಂತ ಮರ್ರೆ ಒಟ್ಟೊಟ್ಟ ಇರಲಿ ಎಂತ ಟೈಮ್ ಆಯ್ತಾ